ಈ ಒಂದು ವಿಡಿಯೋದಲ್ಲಿ ನೀಲಗಿರಿ ಮಾರ್ಟಿನ್ ಅಥವಾ ಮರದ ನಾಯಿ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಮರದ ನಾಯಿಯು ದಕ್ಷಿಣ ಭಾರತದಲ್ಲಿ ಕಂಡುಬರುವ ಮಾರ್ಟಿನ್ಗಳ ಏಕೈಕ ಜಾತಿಯಾಗಿದೆ. ಹಾಗೆ ಇವುಗಳು ಕೇವಲ ಅಂದಾಜು 1,000 ಸಂಖ್ಯೆಗಳು ಉಳಿದಿರುವುದರಿಂದ IUCN ರೆಡ್ ಲಿಸ್ಟ್ನಲ್ಲಿ ದುರ್ಬಲ ಎಂದು ಪಟ್ಟಿ ಮಾಡಲಾಗಿದೆ. ಇನ್ನು ಈ ಮರದ ನಾಯಿಯು ಹಳದಿ ಗಂಟಿನ ಮಾರ್ಟಿನನ್ನು ಹೋಲುತ್ತದೆ. ಆದರೆ ತಲೆಬಿಡಿಯು ದೊಡ್ಡ ಮತ್ತು ಮೂಲಭೂತವಾಗಿ ರಚನೆಯಲ್ಲಿ ಭಿನ್ನವಾಗಿದೆ. ಸುಮಾರು ತಲೆಯಿಂದ ಮುಂದಕ್ಕೆ 55-65 ಸೆಂಟಿಮೀಟರ್ ಉದ್ದವಿರುತ್ತದೆ ಮತ್ತು 40-45 ಸೆಂಟಿಮೀಟರ್ ಬಾಲವನ್ನು ಹೊಂದಿರುತ್ತದೆ. ಹಾಗೆ ಸುಮಾರು 2.1 kg ತೂಕವನ್ನು ತೂಗುತ್ತದೆ. ಇನ್ನು ಇವುಗಳ ವಾಸಸ್ಥಾನಗಳ ಬಗ್ಗೆ ಹೇಳಬೇಕಂದ್ರೆ ಈ ಜಾತಿಯ ಮಾರ್ಟಿನ್ಗಳು ನೀಲಗಿರಿ, ಕೊಡಗಿನಿಂದ ಚಾರ್ಮಡಿ ಘಟ್ಟದವರೆಗೆ, ದಕ್ಷಿಣ ನಯ್ಯಾರ್ ಮತ್ತು ಪೆಪ್ಪಾರ್ ವನ್ಯಜೀವಿ ಅಭಯಾರಣ್ಯಗಳವರೆಗೆ ಇವುಗಳ ವೀಕ್ಷಣೆಗಳ ವರದಿಯಾಗಿದೆ. ಇನ್ನು ಇವುಗಳ ದಿನಚರಿಗಳ ಬಗ್ಗೆ ಹೇಳಬೇಕಂದ್ರೆ ಇವುಗಳು ಮುಖ್ಯವಾಗಿ ವೃಕ್ಷವಾಸಿಯಾಗಿದೆ, ಆದರೆ ಸಾಂದರ್ಭಿಕವಾಗಿ ನೆಲಕ್ಕೆ ಇಳಿಯುತ್ತವೆ. ಹಾಗೆ ಇವುಗಳು ಸರ್ವಭಕ್ಷಕ ಮತ್ತು ಪಕ್ಷಿಗಳು, ಸಣ್ಣ ಸಸ್ತನಿಗಳು ಮತ್ತು ಕೀಟಗಳನ್ನು ಬೇಟೆಯಾಡುತ್ತವೆ. ಹಾಗೆ ಇವುಗಳು ವಿವಿಧ ಹಣ್ಣುಗಳು ಮತ್ತು ಬೀಜಗಳನ್ನು ಸಹ ತಿನ್ನುವುದು ವರದಿ ಮಾಡಲಾಗಿದೆ. ಇನ್ನು ಇದರ ವೈಜ್ಞಾನಿಕ ಹೆಸರಾದ ಮಾರ್ಟಿಸ್ ಗ್ವಾಟ್ಕಿಂಗ್ ಹೆಸರು ಹೇಗೆ ಬಂತು ಅಂದರೆ, ಕರ್ನಲ್ WHK ಈ ಪ್ರಾಣಿಯ ಮಾದರಿಯನ್ನು ನೀಡಿದ ಸಂಗ್ರಾಹಕರಾದ ರೆನಾಲ್ಡ್ ಗ್ವಾಟ್ಕಿನ್ಸೀ ಅವರ ಹೆಸರನ್ನು ಈ ಜಾತಿಗೆ ಇಡಲಾಗಿದೆ. ಈ ಒಂದು ಅಳಿವಿನಂಚಿರುವ ಪ್ರಾಣಿ ಬಗ್ಗೆ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಪ್ಲೇಲಿಸ್ಟ್ ತುಂಬನೇ ಕನ್ನಡ ಪುಸ್ತಕಗಳ ವಿವರಣೆ, ಮ್ಯಾಥಮೆಟಿಕ್ಸ್ ಬಗ್ಗೆ, ಸಾಮಾನ್ಯ ಜ್ಞಾನದ ಬಗ್ಗೆ ತುಂಬನೇ ವಿಡಿಯೋಗಳು ಮಾಡಿದ್ದೀವಿ. ದಯವಿಟ್ಟು ನೋಡಿ, ಕನ್ನಡ ಪುಸ್ತಕಗಳನ್ನ ಹೆಚ್ಚಾಗಿ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.